ಬಹುಶಃ ಹೇಗೆ ಹೋಯ್ತು ಅಂತ ಗೊತ್ತಾಗ್ತಿಲ್ಲ, ಬಟ್ ನಾವು ಮಾತ್ರ ದಿನ ಅವನ್ನ ಮಿಸ್ ಮಾಡ್ಕೋತೀವಿ, ಕಳ್ಕೊತಾ ಇದ್ದೀವಿ, ನೊಂದ್ಕೋತಾ ಇದ್ದೀವಿ. ಹೆಂಗೆ ದಿನಗಳು ಹೋಗ್ತಾ ಇದೆ ಗೊತ್ತಾಗ್ತಿಲ್ಲ. ಜನಗಳ ಪ್ರೀತಿ ವಿಶ್ವಾಸ ಅಂತೂ ಕಮ್ಮಿ ಆಗ್ತಾನೇ ಇಲ್ಲ, ದಿನ ದಿನ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ. ಇವತ್ತು ಎಲ್ಲರೂ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೋತಿದ್ರು. ಎಲ್ರಿಗೂ ಹೇಳೋದು ಒಂದೇ ವಿಷಯ, ಅವನು ಮಾಡಿರೋ ಕೊನೆ ಸೇವೆಗಳನ್ನ ಎಲ್ಲರೂ ಒಂದೊಂದು ಸ್ವಲ್ಪ ಒಬ್ಬೊಬ್ರಿಗೆ ಮಾಡಿ ಈ ವಿಷಯಗಳನ್ನ ಅವನಿಂದ ನಾವು ಕಲ್ತ್ಕೊಂಡು ಮುಂದೆ ಕೇಳ್ಕೊಂಡು ಎಲ್ರಿಗೂ ಒಳ್ಳೆಯದು. ಇದು ಅವನು ಕೊಟ್ಟರೆ ಸ್ಫೂರ್ತಿ ಇದು, ಅದಕ್ಕೆ ಅವನು ಉದ್ಯಾಪನ ಸ್ಫೂರ್ತಿ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾನೆ. ಅವರೆಲ್ಲ ದೇವ್ರುಗಳೇ ಅಂತ, ಅಭಿಮಾನಿ ದೇವ್ರಂತ ಹೇಳ್ಬಿಟ್ಟಿದ್ದಾರೆ ಅಪ್ಪಾಜಿಯವರು. ದೇವ್ರುಗಳೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ, ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಎರಡು ಜೊತೆ ಬದುಕ್ತಾ ಇದ್ದಾನೆ ಈಗ. ಅಪ್ಪು ಈಗ ನಮ್ಮನೆಯವನಲ್ಲ, ಎಲ್ರಿಗೂ ಸಂಬಂಧಪಟ್ಟವನು, ಬರೀ ರಾಜ್ಕುಮಾರ್ ಮನೆಗಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಅವನು ಸೊತ್ತಿ. ಈಗ ಆ ಪ್ರೀತಿ ಹಾಗೆ ಬೆಳ್ಕೊಂಡು ಹೋಗ. ನೀವು ಕರೆಕ್ಟ್ ಆಗಿದ್ರ ಆಯ್ತು, ನಿಲ್ಸೋಣ ಇರೋ ನಿಲ್ಸೋಣ ಇರೋ ಇಮೇಜ್ ಸ್ಕ್ರೀನ್ ಸರಿ ಬರಲಿ, ಅಲ್ಲಿ ನಿಲ್ತೀನಿ ನಿಲ್ಸೋಣ. ಬ್ಯಾಕ್ಲೈಟ್ ಬರ್ತೀನಿ ಸರ್, ನಿಲ್ಸೋಣ. ಬಾಮ್ಮ ಇಲ್ಲಿಗಡ ಬಾಮ್ಮ ಕಿರ್ಸ್ಬಾರ ಅಂತ ಕಡೆ ನಾವು ಕಿರ್ಸ್ಬಾರ. ಸುಮ್ಮನೆ ಇರ್ತೀರಾ? ಏ ಬಿಡು, ಮೊದಲು ಮಾತಾಡೋಣ ಆಮೇಲೆ ಬಿಡು, ಆಮೇಲೆ ಮಾತಾಡೋಣ. ಏ ಮಧು ಸುಮ್ಮನೆ ಇರು. ಸರ್ ನಾಯ್ತಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.